केरलम सीबीएसई शाले ऑनलाइन तरगति तमेलू स्वागत नावे सेमिस्टर पद्यपाठ एस्टु हद्न पद्यपाठ हद्न दुडिम गरी पद्य सारांश नी अद पद्यवाक्य प्रश्न को उत्तर सह नानी अगर नन के बरने की प्रश्न को उत्तर पाठ हद्नार कनसुगार कला हिंदी नाव पाठ पे आवु पुनरावर्तने मत सल पाठ तक मददी पाठव नानी अदे रीति सह पाठव प्रधान ओद पाठ हद्नार कनसुगार कला प्रसिद्ध मूले तज्ञरबर विज्ञानियों प्रयोगालय के भेटी को विज्ञानी तयोगालय वस्तु तोरसत विवर क्षीपन बड़स तानु तैयार हगुर वस्तु तोरसर अूले तज्ञर कई एति बलु हगुर उद्गार विज्ञानिया हैदराबाद तम निजाम आस्पत्र के बे कंदे जोत कस्पत्र चिकित्से पड़ीत रोगी तोरस अलवर मकलूर बेरे बेरे कारण कालते सुमारु 100 किलोग्राम तूकद लोहद क्यालिपर अलवडिसिदरु आ भारवाद कालन्नु एत्ति इडलु नडेयलु अवरु बलु कष्टपडुत्तिद्दरु इवर कष्टवन्नु निवारिसलु निम्मिंद साध्यविल्लवे एंदु वैद्यरु विज्ञानियन्नु प्रश्निसिदरु रोगिगळ वेदने वैद्यन कळकळि विज्ञानिय मन जनर नेरविगे बारद विज्ञान तंत्रज्ञान के एनु अर्थविदे अन्निसितु आ क्षणदिंदले अदर बग्गे चिंतिसुत्ता हिंदिरिदरु सतत मूरु वारगळ काल इदक्कागि श्रमिसिदरु हस क्यालिपर तयारिसिदरु इदु केवल 300 ग्राम तूकवित्तु तयारद तक्षण लघु बगेयिंद निजाम आस्पत्रेगे वैद्यर परीक्षी हूगन अलवेटू नोड़ी प्रसिद्ध मूले तज्ञ अंदर मूले के संबंध मूले मूले बोलते कई मूले बोलते कई नोड़ अली मत कठिन वैद्यर बेरे हिगे बाप वैद्यर बेरे बेरे प्रसिद्ध मूले तज्ञ ವೈದ್ಯರಲ್ಲಿ ಮೂಳೆ ತಜ್ಞರೊಬ್ಬರು ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿ ಕೊಡ್ತಾರೆ ಇವರಿಗೆ ಏನು ಕೆಲಸ ವಿಜ್ಞಾನಿಗಳ ಒಂದು ಪ್ರಯೋಗಾಲಯಕ್ಕೆ ಯಾಕೆ ಭೇಟಿ ಕೊಡ್ತಿದ್ರು ಅಂತ ಹೇಳ್ಬೋದು ಇಲ್ಲಿ ಪ್ರಸಿದ್ಧ ಮೂಳೆಯೊಬ್ಬರಲ್ಲಿ ವಿಜ್ಞಾನಿಯೊಬ್ಬರ ಪ್ರಯೋಗಾಲಯದಲ್ಲಿ ಏನೇನು ಯಾವ ರೀತಿಯ ಉಪಯೋಗ ಮಾಡ್ತಾರೆ ಅನ್ನೋದನ್ನ ನೋಡ್ಲಿಕ್ಕೆ ಭೇಟಿಯನ್ನು ಕೊಡ್ತಾರೆ ಯಾರು ಮೂಳೆ ತಜ್ಞರು
ಆ ವಿಜ್ಞಾನಿ ಏನ್ ಮಾಡ್ತಾರೆ ತನ್ನ ಒಂದು ಪ್ರಯೋಗಾಲಯದಲ್ಲಿ ಯಾವ ಯಾವ ವಸ್ತುಗಳು ಇಟ್ಟಿದಾರಲ್ಲ ಆ ವಸ್ತುಗಳನ್ನ ಒಂದೊಂದಾಗಿ ಆ ವಸ್ತುಗಳ ಬಗ್ಗೆ ವಿವರಣೆಯನ್ನ ಆ ವೈದ್ಯರಿಗೆ ಮೂಳೆ ತಜ್ಞರಿಗೆ ಏನ್ ಮಾಡ್ತಾರೆ ಅವರು ವಿವರಿಸ್ತಾ ಹೋಗ್ತಾರೆ ಅಲ್ಲಿ ನೋಡಿ ಕ್ಷೀಪಣಿಯಲ್ಲಿ ಬಳಸುವುದಕ್ಕಾಗಿ ತಾನು ತಯಾರಿಸಿದ ಹಗುರವಾದ ವಸ್ತುವೊಂದನ್ನು ಹೆಮ್ಮೆಯಿಂದ ತೋರಿಸಿದರು ಕ್ಷೀಪಣಿ ಅಂದ್ರೆ ಇಲ್ಲಿ ದೂರದಿಂದ ನಿಯಂತ್ರಿಸಲ್ಪಡುವಂತಹ ಸ್ಫೋಟಕವಾಗಿ ಉಡಾಯಿಸುವಂತಹ ಒಂದು ಸಾಧನ ದೂರದಲ್ಲಿ ನಿಂತ್ಕೊಂಡಂತ ಓಡಿಸೋದು ಮೇಲ್ಗಡೆ ಉಡಾಯಿಸೋದು ಹಾ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಮುಂದೆ ಕ್ಷೀಪಣಿಯಲ್ಲಿ ಬಳಸುವುದಕ್ಕಾಗಿ ತಾನು ತಯಾರಿಸಿದಂತಹ ಹಗುರವಾದ ವಸ್ತುವನ್ನು ಏನು ಮಾಡ್ತಾರೆ ಹೆಮ್ಮೆಯಿಂದ ಗೌರವದಿಂದ ಏನು ಮಾಡ್ತಾರೆ ಆ ವಿಜ್ಞಾ ಮೂಳೆ ತಜ್ಞರಿಗೆ ತೋರಿಸ್ತಾರೆ ಅದನ್ನು ಮೂಳೆ ತಜ್ಞರು ಏನು ಮಾಡ್ತಾರೆ ಕೈಯಿಂದ ಎತ್ತಿ ಏನು ಮಾಡ್ತಾರೆ ಬಲು ಹಗುರ ಎಂದು ಉದ್ಘರಿಸಿದರು ಉದ್ಘರಿಸಿದ್ರೆ ಬಲು ಹಗುರ ಉಡನೆಯೇ ವಿಜ್ಞಾನಿಯನ್ನು ಹೈದರಾಬಾದಿನಲ್ಲಿರುವ ತಮ್ಮ ನಿಜಾಮ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡರು ಉಡನೆಯೇ ತಕ್ಷಣ ಅಂದ್ರೆ ಆ ಒಂದು ವಸ್ತು ಹಗುರಾಗಿದೆಯಲ್ಲ ಅದನ್ನು ನೋಡಿದ್ಕೊಳ್ಳಿ ಏನ್ ಮಾಡಿದ್ರು ಉಡನೆ ಅಂದ್ರೆ ತಕ್ಷಣವೇ ಅವ್ರು ಏನ್ ಮಾಡಿದ್ರು ವಿಜ್ಞಾನಿಯನ್ನು ಕೇಳ್ಕೊಂಡ್ರು ವಿಜ್ಞಾನನ ಹೈದರಾಬಾದ್ನ ಒಂದು ನಿಜಾಮ ಆಸ್ಪತ್ರೆಗೆ ನೀವು ಬರಬೇಕು ಅಂತ ಹೇಳಿ ವಿನಂತಿಸ್ತಾರ ಕೇಳ್ಕೊತಾರೆ ಆ ವಿಜ್ಞಾನಿಯನ್ನ ಅಂದೇ ಜೊತೆಯಲ್ಲಿ ಏನ್ ಮಾಡ್ತಾರ ವಿಜ್ಞಾನಿಯನ್ನ ಹೈದರಾಬಾದಿನ ನಿಜಾಮ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳನ್ನ ತೋರಿಸಿದರು ಆ ಹೈದರಾಬಾದ್ ನಿಜಾಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದರಲ್ಲ ಆ ಒಂದು ರೋಗಿಗಳನ್ನ ಏನ್ ಮಾಡ್ತಾರೆ ಇವರು ತೋರಿಸ್ತಾರೆ ಕಷ್ಟವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ
ತಂತ್ರಜ್ಞಾನದಲ್ಲಿ ಏನಾಗ್ತದೆ? ವಿಜ್ಞಾನ ಇದೆ, ತಂತ್ರಜ್ಞಾನ ಇದೆ, ಆದರೆ ಅದು ಜನರಿಗೆ ಇಲ್ಲಿ ಉಪಯೋಗ ಆಗ್ತಾ ಇಲ್ಲಲ್ಲ ಅಂತ ಹೇಳಿ, ಅದು ಜನರಿಗೆ ಅಲ್ಲಿ ಬರ್ತಾ ಇಲ್ಲ, ಅದಕ್ಕೆ ಏನು ಅರ್ಥವಿದೆ ಅಂತ ಹೇಳ್ತಾರೆ ಅಂತ ಅನಿಸಿ, ಆ ಕ್ಷಣದಿಂದಲೇ ಏನ್ ಮಾಡ್ತಾರೆ ಅವರು ಅದರ ಬಗ್ಗೆ ಚಿಂತಿಸುತ್ತಾ ಹಿಂದಿರುಗಿದ್ರು. ಅದ್ರ ಬಗ್ಗೆ ರೀ ಆ ಮಕ್ಕಳ ಕಾಲಿನಲ್ಲಿ ಹಾಕ್ತಿದ್ರು ಕ್ಯಾಲಿಪರ್, ಅದ್ರ ಬಗ್ಗೆ ಯೋಚಿಸ್ತಾ ಚಿಂತೆ ಮಾಡ್ತಾ ಏನ್ ಮಾಡ್ತಾರೆ ಅವರು ಹಿಂತಿರುಗಿ ಹೋಗ್ತಾರೆ. ಆಮೇಲೆ ಇಲ್ಲಿ ಸತತ ಮೂರು ವಾರಗಳ ಕಾಲ, ಮೂರು ವಾರದಲ್ಲಿ ಒಂದು 21-22 ದಿನ ಆಗಿದೆ, ಮೂರು ವಾರಗಳ ಕಾಲ ಏನ್ ಮಾಡ್ತಾರ ಸತತವಾಗಿ ಶ್ರಮಿಸ್ತಾರೆ. ಯಾವ್ದಕ್ಕ? ಆ ಒಂದು ಕ್ಯಾಲಿಪರ್ ಅನ್ನ ತಯಾರಿಸ್ಬೇಕಂತ ಹೇಳಿ ಹೊಸ ಒಂದು ಕ್ಯಾಲಿಪರ್ ಅನ್ನ ಏನ್ ಮಾಡ್ತಾರ ತಯಾರಿಸ್ತಾರ. ಮೂರು ವಾರಗಳ ನಂತರ ಹೇಳಿ ಹೊಸದಾದಂತಹ ಕ್ಯಾಲಿಪರ್ ಅನ್ನ ತಯಾರಿಸ್ತಾರ. ಆಮೇಲೆ ಅದು ಎಷ್ಟು ಕ್ಯಾಲಿಪರ್ ಎಷ್ಟು ತೂಕದಿತ್ತದು? ಕೇವಲ 300 ಗ್ರಾಂ ತೂಕವಿತ್ತು ನೋಡಿ, 300 ಗ್ರಾಂ. ಇದು 3 ಕಿಲೋ, ಇದು 3 ಕಿಲೋ ಅಂದ್ರೆ ಹೆವಿ ಆಯ್ತು, ಜಾಸ್ತಿ ತೂಕ ಆಯ್ತು. ನೋಡಿ ಇವಾಗ ಎರಡನೇ ಕ್ಯಾಲಿಪರ್ ತಯಾರಿಸಿದ್ರೆ 300 ಗ್ರಾಂ ತೂಕವಿತ್ತು. ಬಾಲಕರಿದ್ದಾಗ ಕಡಲ ತೀರದಲ್ಲಿ ಕುಳಿತು ಪರಿಸರವನ್ನು ವೀಕ್ಷಿಸುತ್ತಿದ್ದರು.
ದಡದಲ್ಲಿದ್ದ ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಹಾರುತ್ತಿದ್ದವು. ಪಟಪಟನೆ ರೆಕ್ಕೆ ಬಡಿದು ಒಂದು ಕ್ಷಣ ಹಾಗೆಯೇ ತೇಲುತ್ತಿದ್ದವು, ಮತ್ತೆ ಹಾರುತ್ತಿದ್ದವು. ಇದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಇವುಗಳಂತೆ ಹಾರಾಡುತ್ತೇನೆ ಎಂದು ಕನಸು ಕಾಣುತ್ತಿದ್ದರು. ಅಬ್ದುಲ್ ಕಲಾಂ ಅವರಿಗೆ ತಮಿಳುನಾಡಿನ ಒಂದು ರಾಮೇಶ್ವರಂ ಎಂಬ ಒಂದು ಹಳ್ಳಿಯಲ್ಲಿ ಜನಿಸಿದಂತಹ ಕನಸುಗಾರ. ತಮಿಳುನಾಡು ರಾಜ್ಯದಲ್ಲಿ ತಮಿಳುನಾಡಿನ ಒಂದು ರಾಮೇಶ್ವರಂ ಎಂಬ ಹಳ್ಳಿ, ತಮಿಳುನಾಡು ರಾಜ್ಯ ಆ ಒಂದು ರಾಜ್ಯದಲ್ಲಿ ಹಳ್ಳಿ ಇದೆ, ಅದ್ಯಾವುದು ರಾಮೇಶ್ವರಂ ಎಂಬ ಹಳ್ಳಿಯಲ್ಲಿ ಜನಿಸುತ್ತಾರೆ, ಹುಟ್ಟುತ್ತಾರೆ. ಅವರಲ್ಲಿ ಬಾಲಕರಿದ್ದಾಗ ಅಂದ್ರೆ ಚಸನ್ ಹುಡುಗರಿದ್ದಾಗ ಏನ್ ಮಾಡ್ತಾರು, ಕಡಲ ತೀರದಲ್ಲಿ, ಕಡಲ ಅಂದ್ರೆ ಇಲ್ಲಿ ಸಮುದ್ರ, ಆ ಸಮುದ್ರದ ತೀರದಲ್ಲಿ ಕುಳಿತುಕೊಂಡು ಪರಿಸರವನ್ನ ನೋಡ್ತಾ ಇದ್ರು, ವೀಕ್ಷಿಸುತ್ತಿದ್ದಳು ಅಂದ್ರೆ ನೋಡ್ತಾ ಇದ್ರು. ಸಮುದ್ರದ ತೀರದಲ್ಲಿ ಕುಳಿತು ಎಲ್ಲ ಪರಿಸರವನ್ನ ನೋಡ್ತಾ ಇದ್ರು. ಆ ಪರಿಸರದ ಸುತ್ತಮುತ್ತಲಿರುವಂತ ಒಂದು ವಾತಾವರಣ, ಯಾವ ರೀತಿಯಾಗಿ ಪಕ್ಷಿಗಳು ಹಾರಾಡ್ತಿರ್ತಾವ, ಮತ್ತೆ ಗಾಳಿ ಎಷ್ಟು ಬರ್ತಾ ಇರುತ್ತ, ಮತ್ತೆ ಸಮುದ್ರದ ಅಲೆಗಳ ಎಷ್ಟೊಂದು ಬರ್ತಾ ಇತ್ತ, ಅದನ್ನೆಲ್ಲ ಪರಿಸರವನ್ನ ಏನ್ ಮಾಡ್ತಾರು, ನೋಡ್ತಾ ಇದ್ರು. ದಡದಲ್ಲಿದ್ದ ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಹಾರುತ್ತಿದ್ದವು. ದಡದ ತೀರ, ಆ ತೀರದಲ್ಲಿರುವಂತಹ ಹಕ್ಕಿಗಳಲ್ಲಿ ನೆಲದಿಂದ ಮೇಲಕ್ಕೆ ಹಾರುತ್ತಿದ್ದವು. ಪಟಪಟನೆ ರೆಕ್ಕೆ ಪಡೆದು ಒಂದು ಕ್ಷಣ ಹಾಗೆಯೇ ತೇಲುತ್ತಿದ್ದವು, ಮತ್ತೆ ಹಾರುತ್ತಿದ್ದವು. ನೋಡು, ಪಕ್ಷಿಗಳ ಹಕ್ಕಿಗಳಲ್ಲಿ ನೆಲದಿಂದ ಮೇಲಕ್ಕೆ ರೆಕ್ಕೆಗಳನ್ನು ಪಡಿತ, ಪಟಪಟನೆ ರೆಕ್ಕೆ ಪಡೆದು ಮೇಲೆ ಹಾರಿ ಆಮೇಲೆ ನಿಂತ್ಬಿಡ್ತಾರೆ, ರೆಕ್ಕೆಯನ್ನು ಪಡೆಯುವುದಿಲ್ಲ. ಆರಾಮನ್ಸಲೆ ಇಲ್ಲಿ ಒಂದು ಕ್ಷಣ ಹಾಗೇ ಏನಾಗ್ತವ, ತೇಲುತ್ತಿರ್ತಾವ, ಮತ್ತೇನ್ ಮಾಡ್ತಾವ, ರೆಕ್ಕೆಯನ್ನ ಪಡಿತಾವ. ಹೀಗೆ ಆ ಒಂದು ಹಕ್ಕಿಗಳ ಒಂದು ನೋಡು ನೋಡಿ ಏನ್ ಅನ್ಕೋತಾರೆ ನೋಡು. ಇದನ್ನ ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಇವುಗಳಂತೆ ಹಾರಾಡುತ್ತೇನೆ ಅಂತ ಹೇಳ್ತಾರೆ. ಯಾವಂತೆ, ಹಕ್ಕಿಗಳಂತೆ. ನಾನು ಮುಂದೊಂದು ದಿನ ದೊಡ್ಡವನಾದ್ಮೇಲೆ ಹಕ್ಕಿಗಳು ಹೇಗೆ ಹಾರತಾಲ, ಅದೇ ರೀತಿ ನಾನು ಆಕಾಶದಲ್ಲಿ ಇವುಗಳಂತೆ ಹಾರಾಡುತ್ತೇನೆ ಅಂತ ಹೇಳಿ ಕನಸು ಕಾಣುತ್ತಿದ್ದರು. ಚಿಕ್ಕರಿದ್ದಾಗ ನೀವು ಸಹ, ನಾನು ಪೊಲೀಸ್ ಆಗ್ತೀನಿ, ನಾನು ಡಾಕ್ಟರ್ ಆಗ್ತೀನಿ, ನಾ ಇಂಜಿನಿಯರ್ ಆಗ್ತೀನಿ, ನಾ ಐ ಎ ಎಸ್ ಆಗ್ತೀನಿ, ನಾ ಐ ಪಿ ಎಸ್ ಆಗ್ತೀನಿ, ಹಿಂಗೆಲ್ಲ ಹೇಳ್ತೀರ, ಇಟ್ಕೊಂಡಿರ್ತೀರ. ಆ ಒಂದು ಗುರಿಯನ್ನು, ಆ ಒಂದು ಕನಸನ್ನು ನಾವೇನು ಮಾಡಬೇಕು, ಮುಂದೊಡ್ಡವರ ಮೇಲೆ ನನಸು ಮಾಡಬೇಕು. ಆ ಕನಸು ನನಸಾಗ್ಬೇಕಂದ್ರೆ ಏನು ಹಾಗೆ ಆಗುತ್ತ, ಅದಕ್ಕೆ ಸರಿಯಾದ ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನಕ್ಕೆ ತಕ್ಕ ಫಲ ಇರುತ್ತೆ ಅಂತ ಅರ್ಥ. ಪ್ರಯತ್ನ ಮಾಡದೆ ನಾನು ಆತ್ಮಹತ್ಯೆಯಿಂದ ಅಂತ ಹೇಳಿದ್ರೆ ಡಾಕ್ಟರ್ ಆಗಿ ತೋರಿಸ್ಬೇಕಂದ್ರೆ ನಾವು ಅದಕ್ಕೆ ತಕ್ಕ ಹಾಗೆ ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನ ಪಟ್ಟಾಗ ಮುಂದೊಂದೇ ನಮಗೆ ಜಯ ಲಭಿಸುತ್ತೆ, ಫಲ ಸಿಗುತ್ತೆ. ಅದೇ ರೀತಿ ಇವರು ಸಹ ಅಬ್ದುಲ್ ಕಲಾಂ ಅವರು ಬಾಲಕರಿದ್ದಾಗ ಆ ಹಕ್ಕಿಗಳಂತೆ ಆಕಾಶದಲ್ಲಿ ನಾನು ಹೀಗೆ ಹಾರಾಡ್ತೀನಿ ಅಂತ ಹೇಳಿ ಕನಸು ಕಾಣ್ತಾರ. ಮುಂದೊಂದು ದಿನ ಅವರು ಸಹ ಇಲ್ಲಿ ದೊಡ್ಡವರಾದ ಮೇಲೆ ಆ ಒಂದು ಕನಸನ್ನ ಯಾವ ರೀತಿಯಾಗಿ ನನಸು ಮಾಡ್ಕೊಳ್ತಾರ ನೋಡ್ರಿ. ಆ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಒಂದು ಚಲನಚಿತ್ರ ಇತ್ತು, ಪಿಕ್ಚರ್ ನಾವು ಕರ್ಕೊಂಡು ಹೋಗಿದ್ವಿ. ಅವರ ಒಂದು ಬಾಲ್ಯ ಹೇಗಿತ್ತು, ಮುಂದೊಂದು ಅವ್ರು ಎಷ್ಟು ಕಷ್ಟಪಟ್ಟರು, ಎಷ್ಟು ಕಷ್ಟಪಟ್ಟು ಮುಂದೆ ದೊಡ್ಡವರ ಒಂದು ಹೆಜ್ಜೆಯನ್ನು ಇಟ್ಟು ಒಂದು ಸಾಧನೆಯನ್ನು ಮಾಡಿದ್ರು ಅನ್ನೋದರ ಕುರಿತು ಒಂದು ಪಿಕ್ಚರನ್ನು ತೋರಿಸಿದ್ರು. ಹೌದಿಲ್ಲ, ಅವ್ರು ಬಾಲ್ಯದಲ್ಲಿದ್ದಾಗ ಕಡು ಬಡತನದಲ್ಲಿದ್ದರು, ಮನೆ ತುಂಬ ಜನ ಒಂದು ಹೊತ್ತು ಊಟಕ್ಕೆ ಇದಾಗ್ತಿತ್ತು. ಆದರೂ ಸಹ ಅಂತಹ ಕಠಿಣ ಒಂದು ಪರಿಸ್ಥಿತಿಯಲ್ಲಿ ಬಡತನದಲ್ಲಿದ್ದರೂ ಸಹ ಇಲ್ಲಿ ಅವರು ಓದುವುದನ್ನು ನಿಲ್ಲಿಸಲಿಲ್ಲ. ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಅವ್ರ ಬಾಲ್ಯದಲ್ಲಿದ್ದಾಗ ಯಾವ ರೀತಿಯಾಗಿ ಕಷ್ಟ ಇತ್ತು. ಆ ಕಷ್ಟನ ಎಷ್ಟೊಂದು ಸಹಿಸಿಕೊಂಡು ಮುಂದೊಂದಿನ ಅವರು ಸಾಧನೆಯನ್ನು ಮಾಡಿದಾಗ ಇಡೀ ದೇಶಕ್ಕೆ ಇದೊಂದು ಹೆಮ್ಮೆಯಾಗಿದೆ. ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು, ನೀವು ಸಹ ಅವರನ್ನು ನೋಡಬೇಕು. ಹಾ, ಅವರು 2015ರಲ್ಲೇ ವಿಧಿವಶರಾದ್ರು, 2015 ತನಕ ಇದ್ರೆ ಅವರು ರಾಷ್ಟ್ರಪತಿಯಾಗಿ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಷ್ಟೊಂದು ಕನಸಿನಲ್ಲಿ, ಸಾರಿ, ಚಿಕ್ಕವರಿದ್ದಾಗ ಬಾಲ್ಯದಲ್ಲಿದ್ದಾಗ ಕನಸು ಕಂಡಿದ ಕನಸನ್ನು ಕಂಡಿದಂತಹ ಒಂದು ಕನಸಿನಲ್ಲಿ ಒಂದೊಂದು ದಿನ ಅವರು ನನಸು ಮಾಡ್ತಾರೆ. ಅದು ಹೇಗೆ ನನಸು ಮಾಡ್ತಾರೆ, ಯಾವ ಯಾವ ಒಂದು ಸಾಧನೆಗಳನ್ನು ಮಾಡ್ತಾರೆ, ಯಾವ ಯಾವ ಒಂದು ಪ್ರಶಸ್ತಿಗಳನ್ನು ಅವರು ಪಡೆದುಕೊಂಡಿದ್ದಾರೆ ಮುಂದೆ, ಹಾಂ, ಮತ್ತು ಯಾವ ಯಾವ ಒಂದು ಹುದ್ದೆಯನ್ನು ಅಲಂಕರಿಸುತ್ತಾರ, ಹಾಂ, ಅವ್ರು ಯಾವ ಒಂದು ಆತ್ಮ